ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರೋ ಅಂತ ನಾನು ನಿಮ್ಮ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಇನ್ ಮುಂದೆ ರೆಗ್ಯುಲರ್ ಆಗಿ ನಾನು ಪ್ರತಿ ತಿಂಗಳು ಸ್ಟಾರ್ಟಿಂಗಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳ ಕಾಸ್ಟ್ ಅನ್ನು ತಿಳಿಸಿಬಿಡ್ತೀನಿ. ಓಕೆ, ಸೊ ನಿಮಗೆ ಯಾವಾಗಲೂ ಅಪ್ಡೇಟ್ ಆಗಿರ್ತೀರ. ಸೊ ಯಾವಾಗಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಿದ್ರು ಕೂಡ ನೀವು ಆ ತಿಂಗಳ ಬೆಲೆಗಳನ್ನು ವೆರಿಫೈ ಮಾಡ್ಕೊಬಹುದು, ನಂಬರ್ ಒನ್. ಹಾಗೆ ಎರಡನೇದಾಗಿ ಈ ಬೆಲೆಗಳು ಬೆಂಗಳೂರಿಗೆ ಸಂಬಂಧಪಟ್ಟಿರುವಂಥದ್ದು, ಬೇರೆ ಬೇರೆ ಊರುಗಳಲ್ಲಿ ನಿಮಗೆ ಒಂದು 500 ರಿಂದ 1000 ರುಪೀಸ್ ಡಿಫ್ರೆನ್ಸ್ ಆಗ್ಬೋದು. ಸ್ನೇಹಿತರೆ ಸ್ನೇಹಿತರೆ, ಮೊದಲನೇದಾಗಿ ಸುರೇಶ್ ಬನ್ನೂರ, ದಯವಿಟ್ಟು ನಿಮ್ಮ ಕಮೆಂಟ್ಸ್ ಅನ್ನ ರಿಪ್ಲೈ ಮಾಡಿ, ಹಾಗೆ ನಿಮ್ಮ ಏನು ಎರಡು ಆಪ್ಸ್ ವಿನ್ ಆಗಿದ್ದೀರಾ ಇದನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ಈಗ ಮ್ಯಾಟ್ರಿಕ್ ಬಂದ್ಬಿಡೋಣ. ಮೊದಲನೇದಾಗಿ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇರ್ಬೋದು, ದಯವಿಟ್ಟು ಕ್ಷಮಿಸಿ. ಮೊದಲನೇದಾಗಿ ಎಮ್ ಸ್ಯಾಂಡ್, ಹೌದು ಎಮ್ ಸ್ಯಾಂಡ್ ಬೇಸಿಕ್. ಸೊ ಎಮ್ ಸ್ಯಾಂಡ್ ನಿಮಗೆ ಬಿಗ್ ಲೋಡ್, ಹೌದು ಏನು ದೊಡ್ಡ ಟಿಪ್ಪರ್ ಬರುತ್ತೆ. ಸೊ ಟಿಪ್ಪರ್ ಲೋಡ್ ನಿಮಗೆ ಅರೌಂಡ್ 14,000 ರುಪೀಸ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ 14,500 15,000 ಹೇಳ್ತಾರೆ, ಬಟ್ ನೆಗೋಷಿಯೇಟ್ ಮಾಡಿಬಿಟ್ಟು 14,000 ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಒಳ್ಳೆಯದು. ಇಲ್ಲ ಎಸ್ ಎಸ್ ಗಾಡಿ ಬೇಕು, ಸ್ಮಾಲ್ ಬೇಕು ಅಂತಂದರೆ ನಿಮಗೆ ಅರೌಂಡ್ 6,500 ರುಪೀಸ್ ಆಗುತ್ತೆ. 7,000 ಹೇಳ್ತಾರೆ, ಒಂದು 500 ರುಪೀಸ್ ಕಮ್ಮಿ ಮಾಡ್ಕೊಬೋದು. 6,500 ರುಪೀಸ್ಗೆ ನೀವು ಎಮ್ ಸ್ಯಾಂಡನ್ನು ತೊಗೊಬೋದು. ಇನ್ನು 10 ಲ್ಯಾಕ್ದಲ್ಲಿ ಹೇಳಬೇಕು ಅಂತಂದರೆ ಅರೌಂಡ್ 900 ರುಪೀಸ್ ಪರ್ ಟನ್ ಆಗುತ್ತೆ ಸ್ನೇಹಿತರೆ, ಇದು ಲೇಟೆಸ್ಟ್ ಪ್ರೈಸ್. ಅಂದರೆ ಇವಾಗ ಪಿ ಸ್ಯಾಂಡ್ ಬಗ್ಗೆ ಹೇಳ್ಬಿಡ್ತೀನಿ. ಪಿ ಸ್ಯಾಂಡ್ ನಿಮಗೆ ಅರೌಂಡ್ 23,000 ರುಪೀಸ್ ನಿಮಗೆ ಬಿಗ್ ಲೋಡ್, ಏನು ಟಿಪ್ಪರ್ ಲೋಡ್ ಇರುತ್ತೆ ಇದು ಬೀಳುತ್ತೆ. ಆ್ಯಕ್ಚುಲಿ 24,000 ಹೇಳ್ತಾರೆ, ನೀವು ನೆಗೋಷಿಯೇಟ್ ಮಾಡಿಬಿಟ್ಟು 23,000ಗೆ ಮಾಡ್ಕೊಬೋದು. ಇಲ್ಲ ಅಂತಂದರೆ ಚಿಕ್ಕದು ಎಸ್ ಎಸ್ ಗಾಡಿ ಬೇಕು ಅಂತಂದ್ರೆ ನಿಮಗೆ 12,000 ರುಪೀಸ್ ಆಗುತ್ತೆ ಸ್ನೇಹಿತರೆ. ಇದು ಕೂಡ 12,500 ರುಪೀಸ್ ಹೇಳ್ತಾರೆ, ಬೇಕಾದ್ರೆ ನೀವು 12,000 ರುಪೀಸ್ಗೆ ಇದು ಮಾಡ್ಕೊಬೋದು. ಹಾಗೆ ಇದನ್ನು ನೀವು 10 ಲ್ಯಾಕ್ದಲ್ಲಿ ಹೇಳಿ ಅಂತಂದರೆ 1,300 ರುಪೀಸ್ ಪರ್ ಟನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಜಲ್ಲಿ, 20 mm ಜಲ್ಲಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಇದು ನಿಮಗೆ ಬಿಗ್ ಲೋಡ್ ಬೇಕಂದ್ರೆ ಅರೌಂಡ್ 13,000 ರುಪೀಸ್ ಆಗುತ್ತೆ. ಸ್ಮಾಲ್ ಗಾಡಿ ಬೇಕಂತಂದ್ರೆ ನಿಮ್ಗೆ ಅರೌಂಡ್ 6,500 ರುಪೀಸ್ ಆಗುತ್ತೆ. ಆ್ಯಕ್ಚುಲಿ 500 ರುಪೀಸ್ ಜಾಸ್ತಿ ಹೇಳಿರ್ತಾರೆ, ನೀವು ನೆಗೋಷಿಯೇಟ್ ಮಾಡಿಬಿಟ್ಟು 13,000ಗೆ ಇಲ್ಲಾಂದ್ರೆ 6,500ಗೆ ತೊಗೊಬೇಕಾಗತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಾನು ನಿಮಗೆ TMT ಕಂಬಿ ಬಗ್ಗೆ ಹೇಳ್ಬಿಡ್ತೀನಿ. ಸ್ನೇಹಿತರೆ, TMT ಕಂಬಿಲಿ ತುಂಬ ಚಾಯ್ಸಸ್ ಇದೆ, ಬಟ್ ಆದರೂ ನಾನು ನಿಮಗೆ ಕಡಿಮೆ ರೇಟಿಂದ ಹೇಳ್ಕೊಂಬಂದ್ಬಿಡ್ತೀನಿ. FE 500 ಇಂದ ಹೇಳ್ಬೇಕಂತಂದ್ರೆ FE 500 550 ಎರಡೂ ಬರುತ್ತೆ. FE 500 ಇಂದ ಹೇಳ್ಬೇಕಂತಂದ್ರೆ ನಿಮಗೆ ಮೀನಾಕ್ಸ್, ಇದು ಫಸ್ಟ್ ಬಂದ್ಬಿಟ್ಟು ಆರ್ ಡಿ ಸ್ಟೀಲ್ ಬಂದು ನಿಮಗೆ 44 ರುಪೀಸ್ ಕಿಲೋ ಸಿಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ನಿಮಗೆ ಪುಲ್ಕಿತ್ TMT ಸಿಗುತ್ತೆ, ಇದು ನಿಮಗೆ 45 ರುಪೀಸ್ ಆಗುತ್ತೆ. ಸೊ ಇದ್ರ ನಂತರ ನೀವು ಮತ್ತೆ ಮಧ್ಯೆ ಯಾವುದು ಪರ್ಚೇಸ್ ಮಾಡೋಕೆ ಹೋಗ್ಬಿಡಿ. ಇದು ಬಿಟ್ಟರೆ ನಿಮಗೆ ಕಾಮಧೇನು TMT, ಕಾಮಧೇನು NXT ಬರುತ್ತೆ. FE 550 ಸಿಗುತ್ತೆ ನಿಮಗೆ, ಇದು ಅರೌಂಡ್ 48 ರುಪೀಸ್ ಪರ್ ಕಿಲೋ ಸಿಗುತ್ತೆ. ನನ್ನ ರೆಕಮೆಂಡ್ ಮಾಡೋದು ನಿಮಗೆ ಕಾಮಧೇನು NXT, ಇಂಟರ್ಲಾಕಿಂಗ್ ಸಿಸ್ಟಮ್ ಇರುವಂಥದ್ದು. ಇಲ್ಲ ನೆಕ್ಸ್ಟ್ ಬೇಕು ಅಂತಂದರೆ ನೀವು ಡೆಫಿನೆಟ್ಲಿ SK ತೊಗೊಬೋದು, SK ಜಿಂದಾಲ್ ಇಂಡಸ್. ಸೊ ಇದು ಯಾವುದು ತೊಗೊಂಡ್ರು ಕೂಡ ನಿಮಗೆ ಅರೌಂಡ್ 52 ರುಪೀಸ್ ಆಗುತ್ತೆ. ಇಲ್ಲ ಟಾಟಾ ಬೇಕು, ಇಲ್ಲ ಅಂತಂದರೆ ಸೇಲ್ ಬೇಕು ಅಂತಂದರೆ ನಿಮಗೆ ಅರೌಂಡ್ 54 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸೊ 1 ರುಪಿ ಡಿಫ್ರೆನ್ಸ್ ಇರುತ್ತೆ. ಸೊ ಇದರಲ್ಲಿ ನಾನು ರೆಕಮೆಂಡ್ ಮಾಡೋದು ಕಾಮಧೇನು NXT FE 550, ಅರೌಂಡ್ 48-49 ರುಪೀಸ್ ಸಿಕ್ಬಿಡುತ್ತೆ. ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಮುಂದಿನ ಮಟೀರಿಯಲ್ ಬಂದ್ಬಿಟ್ಟು ಕ್ಲೇ ಬ್ರಿಕ್ಸ್, ಮಣ್ಣಿಟ್ಟಿಗೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದರಲ್ಲಿ ಎರಡು ರೀತಿ ಬರುತ್ತೆ, ಒಂದು ಟೇಬಲ್ ಮೋಲ್ಡ್, ಇನ್ನೊಂದು ವೈರ್ ಕಟ್ ಅಂತ ಬರುತ್ತೆ. 4 ಇಂಚದ್ದು ಎಲ್ಲ 4 ಇಂಚದ್ದು ಇರೋದಿದೆ ಆ್ಯಕ್ಚುಲಿ. ಸೊ 4 ಇಂಚು ನಿಮಗೆ ಟೇಬಲ್ ಮೋಲ್ಡ್ ಬೇಕಂತಂದರೆ 6 ರೂಪಾಯಿ ಆಗುತ್ತೆ. 5 ರೂಪಾಯಿ 6 ರೂಪಾಯಿ ಇರುತ್ತೆ, ಕಮ್ಮಿ ತೊಗೊಂಬೇಡಿ, ಕ್ವಾಲಿಟಿ ಚೆನ್ನಾಗಿರಲ್ಲ. 6 ರೂಪಾಯಿ ಆದರೆ ಬೆಸ್ಟ್. ಇನ್ನು ನಿಮಗೆ ವೈರ್ ಕಟ್ ಬೇಕು ಅಂತಂದರೆ ಒಳ್ಳೆ ಗ್ಲಾಸ್ ದರ ಇರುತ್ತೆ, ಹೊಡೆದ್ರೆ ಟನ್ ಟನ್ ಅನ್ನು ತಲೆದು ವೈರ್ ಕಟ್ ಅಂತ ಹೇಳ್ತಾರೆ. ಸೊ ಅದು ನಿಮಗೆ ತುಂಬ ಚೆನ್ನಾಗಿರುತ್ತದೆ ಆ್ಯಕ್ಚುಲಿ. ಸೊ ಇದು ನಿಮಗೆ ಅರೌಂಡ್ 8 ರಿಂದ 9 ರೂಪಾಯಿ, ಡಿಪೆಂಡ್ಸ್ ಆನ್ ಕ್ವಾಲಿಟಿ. ಓಕೆ ಸ್ನೇಹಿತರೆ, ಇವಾಗ ಸಾಲಿಡ್ ಬ್ಲಾಕ್, ಕಾಂಕ್ರೀಟ್ ಬ್ಲಾಕ್ ಬಗ್ಗೆ ಬಂದ್ಬಿಡೋಣ. ಕಾಂಕ್ರೀಟ್ ಬ್ಲಾಕ್ ನಿಮಗೆ 2 ರೀತಿ ಬರುತ್ತೆ, ಒಂದು ಮ್ಯಾನುವಲ್, ಇನ್ನೊಂದು ಹೈಡ್ರಾಲಿಕ್. ಓಕೆ, ಸೊ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಹೈಡ್ರಾಲಿಕ್. ಏನಾದರೂ ಇನ್ನರ್ ವಾಲ್ಗಳನ್ನು ಕರ್ತಾ ಇದ್ದರೆ ನೀವು ಡೆಫಿನೆಟ್ಲಿ ಮ್ಯಾನುವಲನ್ನು ಯೂಸ್ ಮಾಡ್ಬೋದು, ಸ್ವಲ್ಪ ಕ್ವಾಲಿಟಿ ಲೆಸ್ ಇರುತ್ತೆ, ಬಟ್ ಹೈಡ್ರಾಲಿಕ್ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ, ಔಟರ್ ವಾಲ್ಗಳನ್ನು ಕಟ್ಕೊಳ್ಳೋಕ್ಕೆ ತುಂಬ ಒಳ್ಳೇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ 4 ಇಂಚದ್ದು ಬಂದ್ಬಿಡೋಣ. 4 ಇಂಚು ಮಾಮೂಲಿ ಇಟ್ಗೆ ಬಂದ್ಬಿಟ್ಟು ನಿಮಗೆ ಮ್ಯಾನುವಲ್ ಬೇಕಂದರೆ 25 ರಿಂದ 26 ರೂಪಾಯಿ ಆಗುತ್ತೆ. ಇನ್ನು ಹೈಡ್ರಾಲಿಕ್ ಪ್ರೆಸ್ ಬೇಕಂದರೆ 28 ರಿಂದ 29 ರೂಪಾಯಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟಿರೋಣ 6 ಇಂಚಸ್ಸು. 6 ಇಂಚಸ್ ನಿಮಗೆ ಮ್ಯಾನುವಲ್ 32 ರುಪೀಸ್ ಆಗುತ್ತೆ. ಇನ್ನು ಹೈಡ್ರಾಲಿಕ್ ಪ್ರೆಸ್ ಬಂದ್ಬಿಟ್ಟು 35 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 8 ಇಂಚದ್ದು ನಿಮಗೆ, 8 ಇಂಚ್ ನಿಮಗೆ 58 ರುಪೀಸ್ ಮ್ಯಾನುವಲ್ ಆಗಿಬಿಡುತ್ತೆ. ಇನ್ನು 63 ರುಪೀಸ್ ನಿಮಗೆ ಹೈಡ್ರಾಲಿಕ್ ಪ್ರೆಸ್ ಆಗುತ್ತೆ. ಸೊ ಇದು ಬೇಕಾದರೆ ನೀವು ನೋಟ್ ಮಾಡ್ಕೊಬೋದು ಇವೆಲ್ಲ ರೇಟ್ಗಳನ್ನು, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ಕೂಡ ತೊಗೊಬೋದು ಸ್ನೇಹಿತರೆ. ಇವಾಗ ಸಾಲಿಡ್ ಬ್ಲಾಕ್ ಹೇಳ್ತಿದ್ದೆ ಅಂದರೆ ಹಾಗೆ AAC ಬ್ಲಾಕ್ ಬಗ್ಗೆ ಹೇಳ್ಬಿಡ್ತೀನಿ. AAC ಬಂದ್ಬಿಟ್ಟು ನಿಮ್ಮ ನೆಂಪಲ್ಲಿ ಇಟ್ಕೊಳ್ಳಿ, ಇದು ವಿಡ್ತ್ 4 ಇಂಚ್ 6 ಇಂಚ್ 8 ಇಂಚ್ ಬರುತ್ತೆ, ಬಟ್ ಅಗಲ ಅಗಲ ಉದ್ದ ಬಂದ್ಬಿಟ್ಟು ನಿಮಗೆ 2 ಅಡಿ ಬರುತ್ತೆ. ಎಲ್ಲದಷ್ಟು 2 ಅಡಿ ಬರುತ್ತೆ, ಲೈಟ್ ವೇಟ್ ಇದೆ ಆ್ಯಕ್ಚುಲಿ. ನೆನಪಲ್ಲಿ ಇಟ್ಕೊಳ್ಳಿ, ಲೈಟ್ ವೇಟು, ಇನ್ನರ್ ವಾಲ್ಗಳಿಗೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ, ಯಾಕಂತಂದರೆ ಇದು ಸೌಂಡ್ ಅಷ್ಟೊಂದು ಇದಿರಲ್ಲ, ಅದು ಎಲ್ಲದಕ್ಕೂ ಸೂಕ್ತನೇ, ಏನು ನೋ ಇಶ್ಯೂಸ್, ಬಟ್ ಸೌಂಡ್ ಪ್ರೂಫ್ ಇಲ್ಲ. ಓಕೆ, ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು ನಿಮಗೆ 4 ಇಂಚದ್ದು ನಿಮಗೆ 43 ರುಪೀಸ್ ಆಗುತ್ತೆ. ಓಕೆ, 6 ಇಂಚದ್ದು ನಿಮಗೆ 63 ರುಪೀಸ್, ಇನ್ನು 8 ಇಂಚದ್ದು ಬೇಕಂತಂದರೆ 83 ರುಪೀಸ್. ಓಕೆ, ಇದು ನೆನಪಲ್ಲಿ ಇಟ್ಕೊಳ್ಳಿ, ಲೆಂತ್ ಜಾಸ್ತಿ ಇರುತ್ತೆ, 2 ಅಡಿ ಇರುತ್ತೆ. ಇವಾಗ ಸಿಮೆಂಟ್ನ ವಿಚಾರಕ್ಕೆ ಬಂದ್ಬಿಡೋಣ. ಸಿಮೆಂಟಲ್ಲಿ ನಿಮಗೆ ತುಂಬ ಗ್ರೇಡ್ಗಳಿದೆ ಇವಾಗ, 43 53 OPC PPC. ಸೊ 53 43 ಇವೆಲ್ಲ OPC ಬಂದ್ಬಿಡುತ್ತೆ, PPC ಕೂಡ ಇದೆ. ಸೊ ಮೊದಲನೇದಾಗಿ ನಾನು ನಿಮಗೆ 53 ಗ್ರೇಡಲ್ಲಿ ಹೇಳ್ಬಿಡ್ತೀನಿ. 53 ಗ್ರೇಡ್ ನಿಮಗೆ 390 ರೂಪಾಯಿ ಬೀಳುತ್ತೆ. ಯಾವ್ದು ಅನ್ಕೊಂತೀರಾ, ಬಿರ್ಲಾ ಸೂಪರ್ ಬರುತ್ತೆ, ಇಲ್ಲಾಂತಂದರೆ ಅಲ್ಟ್ರಾಟೆಕ್ ಸಿಗುತ್ತೆ,
ಸ್ವಲ್ಪ ಜಾಸ್ತಿ ಅಂತಂದ್ರೆ ನಿಮಗೆ ಎ ಸಿ ಸಿ ಸಿಗುತ್ತೆ. ಎ ಸಿ ಸಿ ನಿಮಗೆ 400-410 rupees ಆಗುತ್ತೆ. ಸೊ ನಾನೇನು ರೆಕಮೆಂಡ್ ಮಾಡೋದು ಅಷ್ಟೊಂದು ಬೇಕಾಗಿಲ್ಲ. 390 rupees ನಿಮಗೆ ಬಿರ್ಲಾ ಸೂಪರ್ ಎ ಸಿಗ್ಬಿಡುತ್ತೆ, 53 grade, ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂತಂದ್ರೆ 43 ಪ್ಲಾಸ್ಟರಿಂಗ್ಗೋಸ್ಕರ 43 ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ 43 ನಿಮಗೆ 370 rupees ಸಿಗುತ್ತೆ. ಭಾರತಿ ಜುವಾರಿ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು, ನಾಗಾರ್ಜುನ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ 370. ನೆಕ್ಸ್ಟ್ ಬಂದ್ಬಿಟ್ಟು ಪಿ ಪಿ ಸಿ. ಹೌದು, ಪಿ ಪಿ ಸಿ ಬಗ್ಗೆ ನಿಮ್ಗೆ ಆಕ್ಚುಲಿ ಜಾಸ್ತಿ ಜನರಿಗೆ ನಾಲೆಜ್ ಇಲ್ಲ. ಪಿ ಪಿ ಸಿ ನಿಜವಾಗ್ಲೂ ಒಂದು ಒಳ್ಳೆಯ ಸಿಮೆಂಟ್ ಅಂತ ಹೇಳ್ಬೋದು. ಯಾವುದೇ ಗ್ರೇಡ್ ಇರಲಿ 10 rupees ಕಮ್ಮಿ ಇರುತ್ತೆ. ಹೌದು, 370 360 ಇರುತ್ತೆ. ಬೇಕಾದ್ರೆ ನಿಮ್ಗೆ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಎ ಸಿ ಸುಲು ಸಿಗುತ್ತೆ. ಬೇಕಾದ್ರೆ ಅದು 450 rupees ಮಾಮೂಲಿ ಇದ್ರೆ ಇದು ನಿಮಗೆ 400 rupees ಇರುತ್ತೆ. ಆದರೆ ನೆನಪಲ್ಲಿಟ್ಕೊಳ್ಳಿ, ಪಿ ಪಿ ಸಿಲಿ ಏನು ಸಿಮೆಂಟ್ ಅನ್ನು ಯೂಸ್ ಮಾಡ್ತಾರೆ, ಇದು ಸೆಟ್ಟಿಂಗ್ ಆಗಕ್ಕೆ ಟೈಮ್ ಬೇಕು. ಇವತ್ತೇ ಕಾಲಮ್ ಆಗ್ದ ನಾಳೆ ತೆಗ್ದ ಅಂದ್ರೆ ಆಗಲ್ಲ, ಬಿದೋಗ್ಬಿಡುತ್ತೆ. ಸೊ ಆದ್ರಿಂದ ದಯವಿಟ್ಟು ಲಾಂಗ್ ಟರ್ಮ್ ಲೇಟ್ ಆಗಿ ಕಟ್ತೀವಿ, ಆರಾಮಾಗಿ ಕಟ್ತೀವಿ, ಮಜಬೂತ್ ಆಗಿ ಕಟ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಆಗಿ ನೀವು ಪಿ ಪಿ ಸಿಯನ್ನು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಹಾಗೆ ಈ ಸಿಮೆಂಟ್ ಗ್ರೇಡ್ಗಳ ಮೇಲೆ ಬೇಕಾದ ಸಪ್ರೇಟ್ ಆಗಿ ಒಂದು ವಿಡಿಯೋ ತೊಗೊಂಡ್ಬರ್ತೀನಿ. ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓ ಪಿ ಸಿ ಪಿ ಪಿ ಸಿ ಅಂದ್ರೆ ಏನು, ಗ್ರೇಡ್ಗಳು ಹೆಂಗೆ ಯೂಸ್ ಮಾಡುವಂಥದ್ದು, ಯಾವುದನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಒಂದು ಸಪರೇಟ್ ವಿಡಿಯೋನ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈಗ ರೆಡಿ ಮಿಕ್ಸ್ ಬಗ್ಗೆ ಬಂದ್ಬಿಡೋಣ. ಕೆಲವೊಬ್ಬರಿಗೆ ರೆಡಿ ಮಿಕ್ಸ್ ಕೂಡ ಬೇಕಾಗಿರುತ್ತೆ. ಸ್ನೇಹಿತರೆ, ಇದು ಕ್ಯೂಬಿಕ್ ಮೀಟ್ರಲ್ಲಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಇದು M10 concrete ಬೇಕಂತಂದ್ರೆ ನಿಮಗೆ ಅರೌಂಡ್ 3,800 rupees ಪರ್ ಕ್ಯೂಬಿಕ್ ಮೀಟರ್ ಆಗುತ್ತೆ. ಇಲ್ಲಾಂತಂದ್ರೆ ಬೇರೆ M15, M20, M25, M7.5, ಸೊ ಇವೆಲ್ಲ ಓವರಾಲ್ ಒಂದೇ ರೇಟ್ ಆಗುತ್ತೆ. ಇದು ಅರೌಂಡ್ 5,000 rupees ಕ್ಯೂಬಿಕ್ ಮೀಟರ್ ಆಗುತ್ತೆ. ಪ್ಲಸ್ 18% ಜಿ ಎಸ್ ಟಿ, ನೆನಪಲ್ಲಿಟ್ಕೊಳ್ಳಿ, ಜಿ ಎಸ್ ಟಿ 18% ಇದಕ್ಕೆ ಆ್ಯಡ್ ಆಗುತ್ತೆ ನಿಮಗೆ. ರೆಡಿ ಮಿಕ್ಸ್ ಏನಿರುತ್ತೆ ಅದರಲ್ಲಿ. ಕೊನೆಯದಾಗಿ ನಾನು ನಿಮಗೆ ಲೇಬರ್ ಕಾಂಟ್ರಾಕ್ಟ್ ಬಗ್ಗೆ ಹೇಳಿಬಿಡ್ತೀನಿ. ಲೇಬರ್ ಕಾಂಟ್ರಾಕ್ಟ್ ಕೂಡ ಅಪ್ಡೇಟ್ ಆಗಿದೆ, ಯಾಕಂತಂದ್ರೆ ಇವಾಗ ಯಾವಾಗಿಂದ ದಸರಾ ಮುಗಿದಿದೆ, ಕನ್ಸ್ಟ್ರಕ್ಷನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಿಂದ ಲೇಬರ್ ಕಾಂಟ್ರಾಕ್ಟ್ ಕೂಡ ಜಾಸ್ತಿ ಆಗಿದೆ. ಮೊದಲು 26,000 rupees ಇತ್ತು ಪರ್ ಚದರ. ಚದರ ಅಂದ್ರೆ ಏನು, 10x10 100 square feet ನಿಮ್ಗೆ ಒಂದು ಚದರ ಅಂತ ಹೇಳ್ತಾರೆ. ಸೊ ಒಂದು ಚದರಕ್ಕೆ ಮುಂಚೆ 26,000-27,000 rupees ಇತ್ತು, ಇವಾಗ 28,000-30,000 rupees ಲೇಬರ್ ಕಾಂಟ್ರಾಕ್ಟ್ ಆಗಿದೆ. ಸೊ ಯಾರನ್ನಾದ್ರೂ ಕರೆದ್ಬಿಟ್ಟು ನೀವು ಲೇಬರ್ ಕಾಂಟ್ರಾಕ್ಟ್ ಕೊಡ್ತೀರಾ, ನಾನು ನಿಮಗೆ ಮಟೀರಿಯಲ್ ತರಿಸ್ಕೊಡ್ತೀನಿ, ನಾನು ಮನೆ ಕಟ್ಕೊಡಿ ಅಂತಂದ್ರೆ ಎವ್ರಿಥಿಂಗ್ ಇನ್ಕ್ಲೂಡೆಡ್. 1,000 square feet ಮನೆ ಇದೆ ಅಂತಂದ್ರೆ 10 ಚದರ ಆಗುತ್ತೆ. ಸೊ 10 ಚದರಕ್ಕೆ ನಿಮಗೆ ಅರೌಂಡ್ 300,000 rupees. ಓಕೆ, ಸೊ ಇದನ್ನ ಬೆಲೆಯನ್ನು ಅವರು ಚಾರ್ಜ್ ಮಾಡ್ತಾರೆ. ಪರ್ ಚದರಕ್ಕೆ 30,000, ಅರೌಂಡ್ 30,000. ಬೇಕಾದ್ರೆ ನೆಗೋಷಿಯೇಟ್ ಮಾಡಿಬಿಟ್ಟು ನೀವು ಕಮ್ಮಿ ಕೂಡ ಮಾಡ್ಕೊಬೋದು. ಸ್ನೇಹಿತರೆ, ಇದೇ ರೀತಿಯಲ್ಲಿ ನಿಮಗೆ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಫ್ಲೈವುಡ್ಡು, ಸೊ ಗ್ಲಾಸು, ಸೊ ಬೇರೆ ಬೇರೆ ಬಗ್ಗೆ ಕೂಡ ಎಕ್ಸಾಕ್ಟ್ ಪ್ರೈಸ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಆದಷ್ಟು ಬೇಗನೆ ಆ ವಿಡಿಯೋನು ಕೂಡ ನಾನು ನಿಮಗೆ ಎವ್ರಿಥಿಂಗ್ ನಿಮಗೆ ಅಪ್ಡೇಟನ್ನು ಮಾಡ್ಕೊಡ್ತೀನಿ. ಸ್ನೇಹಿತರೆ, ಸ್ನೇಹಿತರೆ, ಈ ಎಲ್ಲ ಬೆಲೆಗಳನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ನೀವೇನಾದರೂ ಇದೇ ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಿದ್ರೆ ಈ ಬೆಲೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.